자기네 라디에이션으로 브리핑이라기도 ಯಾವ ಡೈರೆಕ್ಟರ್ ಟೆಕ್ನಿಕಲ್ ಆಗಿದ್ದವು ಅವರ ಮೇಲ್ಗಡೆ ಚೀಫ್ ಇಂಜಿನಿಯರ್ ಮೇಲ್ಗಡೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಇವಾಸ್ ಎ ಡೈರೆಕ್ಟರ್ ಟೆಕ್ನಿಕಲ್ ಡೈರೆಕ್ಟರ್ ಟೆಕ್ನಿಕಲ್ ಆಮೇಲೆ ಮುಳುಬಾಗಿಲಿಂದ ನಿಂತಿದ್ರು ನಮ್ಮ ಪಕ್ಷನೂ ಕೂಡ ಬೆಂಬಲ ಕೊಟ್ಟಿದ್ದು ಅವ್ರಿಗೆ ಸೊ ಗೆದ್ದು ಬಂದಿದ್ರು ಆಮೇಲೆ ಕರ್ನಾಟಕಗಳಿಂದ ಅವರು ಬಿಜೆಪಿ ಜೊತೆಯಲ್ಲಿ ಸದಸ್ಯರಾಗಿದ್ದರು ಮಂತ್ರಿ ಆಗಿದ್ದರು ಆಮೇಲೆ ಚೇರ್ಮನ್ ಆಗಿದ್ದರು ಅಂಬೇಡ್ಕರ್ ಬಿಜೆಪಿ ಚೇರ್ಮನ್ ಆಗಿದ್ದರು ಈಗ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈಗ ಒಪ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ನಮ್ಮ ಪೂರ್ವಿಕರು ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡಿದ್ರು ಒಂದು ಒಪ್ಕೊಂಡಿದ್ರು ಈಗಲೂ ಒಪ್ಕೊಂಡಿದ್ದಾರೆ ಮುಂದಿನೂ ಒಪ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಮಾತ್ರ ದಲಿತರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷ ಮಾತ್ರ ಹಿಂದುಳಿದವರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಅದರಿಂದ ಇದನ್ನ ಅರ್ಥ ಮಾಡಿಕೊಂಡು ಅನ್ಕಂಡೀಷನಲ್ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಅವರಿಂದ ಅವರು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಕ್ಕೆ ಸೇರಿದವರು ಅಲ್ಲೇ ಹುಟ್ಟಿ ಬೆಳೆದವರು ಅದರಿಂದ ಆ ಮಹದೇವಪುರ ಕ್ಷೇತ್ರದಲ್ಲಿ ಮತ್ತೆ ಮೈಸೂರಿನ ಬೆಂಗಳೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರ ಆಗಮನದಿಂದ ಶಕ್ತಿ ಬರ್ತದೆ ಅಂತೇಳಿ ನಾನು ಹಾಗಾಗಿ ಅವರಿಗೆ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ.